ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಬ್ಯಾಂಗ್ಳೂರ್ನ ಬಸವನಗುಡಿಯಲ್ಲಿ ಇರುವಂಥ ಸಂಭವ್ ಪ್ರಾಡಕ್ಟ್ಸಲ್ಲಿ ಸಿಗುವಂಥ ಲೇಟೆಸ್ಟಾಗಿ ಬಂದಿರುವ ಜರ್ಮನ್ ಸಿಲ್ವರ್ ಐಟಮ್ಗಳ ಕಲೆಕ್ಷನ್ಸ್ ನೋಡೋಣ. ಇವ್ರ ಹತ್ರ ಇಂಪೋರ್ಟೆಡ್ ಜರ್ಮನ್ ಸಿಲ್ವರ್ ಐಟಮ್ಗಳಲ್ಲಿ ಸಾಕಷ್ಟು ಕಲೆಕ್ಷನ್ಸ್ ಇರುತ್ತೆ. ಹಾಗೆ ನಿಮಗೆ ಕ್ವಾಂಟಿಟಿ ವೈಸ್ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ಕೂಡ ಕೊಡ್ತಾರೆ. ಸೊ ಇವ್ರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ಕೂಡ ಕೆಲವು ಐಟಮ್ಸ್ಗಳಿರುತ್ತೆ, ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಫ್ರೆಂಡ್ಸ್, ಟಿಲ್ ಎಂಡ್ವರೆಗೂ ವಿಡಿಯೋ ನೋಡ್ತಾ ಹೋಗಿ. ತುಂಬ ಪ್ರಾಡಕ್ಟಲ್ಲಿ ಕಲೆಕ್ಷನ್ ನೋಡೋಕ್ಕೂ ಮುಂಚೆ ಇವರ ಲೊಕೇಶನ್ ಎಲ್ಲಿ ಬರುತ್ತೆ ಅಂತೇಳಿ ಈಸಿಯಾಗಿ ನೋಡೋಣ. ಬ್ಯಾಂಗ್ಳೂರಿನ ಬಸವನಗುಡಿಯ ಹಯವದನ್ ರೋಡ್ ನಿಮ್ಮೆಲ್ಲರಿಗೂ ಗೊತ್ತಿರತ್ತೆ. ಸೊ ಇಲ್ಲಿ ರಾಮಕೃಷ್ಣ ಆಶ್ರಮದ ಬ್ಯಾಕ್ ಗೇಟ್ ಕೂಡ ಬರುತ್ತೆ ಫ್ರೆಂಡ್ಸ್. ಇದರ ಎಕ್ಸಾಕ್ಟ್ ಆಪೋಸಿಟಲ್ಲಿ ಸಂಭ ಪ್ರಾಡಕ್ಟ್ ಅವರು ಲೊಕೇಟ್ ಆಗಿರ್ತಾರೆ. ಸೊ ಈ ರೀತಿ ಹೊರಗಡೆ ಡಿಸ್ಪ್ಲೇ ಕೂಡ ಬೋರ್ಡ್ ಹಾಕಿರ್ತಾರೆ, ನೀವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಇವ್ರ ಹತ್ರ ರಿಟರ್ನ್ ಗಿಫ್ಟ್ ಕೊಡುವಂಥ ಐಟಮ್ಸ್ಗಳಲ್ಲಿ ಸಾಕಷ್ಟು ಕಲೆಕ್ಷನ್ಸ್ ಇರತ್ತೆ. ಈ ರೀತಿ ವೆಲ್ವೆಟ್ ಬಾಕ್ಸಲ್ಲಿ ಇರುವಂಥ ಗಿಫ್ಟ್ ಐಟಮ್ಗಳು ಇವ್ರ ಹತ್ರ ಬಲ್ಕಲ್ಲಿ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಅವೈಲೇಬಲ್ ಇರತ್ತೆ. 1,000, 2,000, 10,000 ಪೀಸ್ ಬೇಕಾದರೂ ಕೂಡ ಅವೈಲೇಬಲ್ ಇರತ್ತೆ. ಇನ್ನು ನೀವೇನಾದರೂ ಸಿಂಗಲ್ ಪೀಸ್ ತೊಗೋತೀನಿ ಅಂದರೆ ನೀವು ಡೈರೆಕ್ಟಾಗಿ ವಿಸಿಟ್ ಮಾಡಿ, ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ವಿಸಿಟ್ ಮಾಡಿ. ಯಾಕೆಂದರೆ ಇವ್ರು ಕಂಪ್ಲೀಟ್ ಮ್ಯಾನುಫ್ಯಾಕ್ಚರಿಂಗ್ ಹೋಲ್ಸೆಲರ್ ಆಗಿರ್ತಾರೆ, ಪ್ಯಾಕಿಂಗ್ ಎಲ್ಲ ಇರತ್ತೆ. ಸೊ ಹಾಗಾಗಿ ಈವ್ನಿಂಗ್ ಟೈಮಲ್ಲಿ ಸ್ವಲ್ಪ ಬ್ಯುಸಿ ಇರ್ತಾರೆ. ನೀವು ಬಲ್ಕಲ್ಲಿ ತೊಗೊಳ್ಳೋರೆ ಆಗಿದ್ದರೆ ನೀವು ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 5-6 ಗಂಟೆವರೆಗೂ ಕೂಡ ನೀವು ವಿಸಿಟ್ ಮಾಡ್ಬೋದು. ಸೊ ಇವ್ರ ಹತ್ರ ಸಾಕಷ್ಟು ಕಲೆಕ್ಷನ್ಸ್ ಇದೆ ಫ್ರೆಂಡ್ಸ್. ನಾನು ನಿಮಗೆ ಎಲ್ಲ ಕಲೆಕ್ಷನ್ಸ್ ಕೂಡ 1 by 1 ತೋರಿಸ್ತಾ ಹೋಗ್ತೀನಿ. ಪೂಜಾ ಐಟಮ್ಸ್ ಆಗಿರ್ಬೋದು, ಡೆಕೋರೇಷನ್ ಐಟಮ್ಸ್ಗಳಾಗಿರ್ಬೋದು, ಹಾಗೆ ರಿಟರ್ನ್ ಗಿಫ್ಟ್ ಐಟಮ್ಗಳಾಗಿರ್ಬೋದು, ಇಲ್ಲ ಇಂಪೋರ್ಟೆಡ್ ಜರ್ಮನ್ ಸಿಲ್ವರ್ ಐಟಮ್ಗಳಲ್ಲೂ ಕೂಡ ಅಷ್ಟೇ ಸಾಕಷ್ಟು ಕಲೆಕ್ಷನ್ಸ್ ಇರುತ್ತೆ. ಜೊತೆಗೆ ಆ್ಯಂಟಿಕ್ ಪೀಸ್ಗಳು ಕೂಡ ಬಂದಿದೆ, ಹಾಗೆ ಹೋಮ್ ಡೆಕೋರೇಷನ್ ವಾಸ್ಗಳು ಕೂಡ ಸಾಕಷ್ಟು ಇದೆ. ಇವತ್ತು ವಿಡಿಯೋದಲ್ಲಿ ಸಾಕಷ್ಟು ಕಲೆಕ್ಷನ್ಸ್ ನೋಡೋಣ. ಸಂಭವ್ ಪ್ರಾಡಕ್ಟ್ಸ್ಗೆ ಈಗಾಗಲೇ ಸಾಕಷ್ಟು ಜನ VIPಗಳು ಕೂಡ ವಿಸಿಟ್ ಮಾಡಿದ್ದಾರೆ. ನೀವು ಇಲ್ಲಿ ಫೋಟೋಗಳು ಕೂಡ ನೋಡ್ಬೋದು. ಸಂಭವ್ ಪ್ರಾಡಕ್ಟ್ ಎಂಟ್ರಿ ಆದ ತಕ್ಷಣ ಇಲ್ಲಿ ನಿಮಗೆ VIPಗಳು ವಿಸಿಟ್ ಮಾಡಿರುವಂಥ ಫೋಟೋಗಳು ಕೂಡ ಡಿಸ್ಪ್ಲೇ ಇರುತ್ತೆ. ಇವತ್ತು ವಿಡಿಯೋದಲ್ಲಿ ಯಾವುದು ಎಕ್ಸಾಕ್ಟ್ ಆಗಿ ನಿಮಗೆ ಪ್ರೈಸನ್ನು ಹೇಳಿಲ್ಲ. ಕೆಲವೊಂದು ಪೀಸ್ ಮೇಲೆ ಇರತ್ತೆ, ಕೆಲವೊಂದು ವೇಟ್ ಮೇಲೆ ಇರತ್ತೆ. ಹಾಗೆ ಇವರು ಹೋಲ್ಸೇಲ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರೋದ್ರಿಂದ ಇವ್ರ ಹತ್ರ ರೀಟೇಲರ್ ತೊಗೊಂಡೋಗಿ ಸೇಲ್ ಮಾಡ್ತಾರೆ. ಸೊ ಹೋಲ್ಸೇಲ್ ಪ್ರೈಸನ್ನು ಇವರು ರಿವೀಲ್ ಮಾಡಿಲ್ಲ. ಬಟ್ ಇವ್ರ ಹತ್ರ ನೀವು ತೊಗೊಳ್ಳುವಂಥ ಪ್ರತಿಯೊಂದು ಐಟಮ್ ಕೂಡ ಹೋಲ್ಸೇಲ್ ಬೆಲೆಗೆ ಸಿಗತ್ತೆ. ಫ್ರೆಂಡ್ಸ್, ಸಂಭವ್ ಪ್ರಾಡಕ್ಟಲ್ಲಿ ನಿಮಗೆ ನಾರ್ಮಲ್ ಆದಂಥ ಜರ್ಮನ್ ಸಿಲ್ವರ್ ಐಟಮ್ಗಳ ಜೊತೆಗೆ ಆ್ಯಂಟಿಕ್ ಮತ್ತು ಇಂಪೋರ್ಟೆಡ್ ಜರ್ಮನ್ ಸಿಲ್ವರ್ ಐಟಮ್ಗಳು ಕೂಡ ಅವೈಲೇಬಲ್ ಇರುತ್ತೆ. ಹಾಗೆ ಹೋಮ್ ಡೆಕೋರೇಷನ್ ಆದಂಥ ವಾಸ್ಗಳು, ಇನ್ನು ಟ್ರೇಗಳು, ಆ ರೀತಿ ಐಟಮ್ಗಳು ಕೂಡ ಇರುತ್ತೆ. ಬನ್ನಿ ಇವಾಗ ಕಲೆಕ್ಷನ್ಸ್ 1 by 1 ನೋಡ್ತಾ ಹೋಗೋಣ. ಇದು ಸಿಂಗಲ್ ವಿತ್ ಸ್ಪೂನ್ ಬರುತ್ತೆ, ಇದಕ್ಕೂ ಕೂಡ ವಿತ್ ಬಾಕ್ಸ್ ಬರುತ್ತೆ. ಓಕೆ, ಸೊ ಇದರಲ್ಲಿ ಬಲ್ಕ್ ಕ್ವಾಂಟಿಟಿ ಎಷ್ಟು ಬೇಕಾದರೂ ಕೂಡ ಸಪ್ಲೈ ಮಾಡ್ತೀರಾ? 20,000 ಎಷ್ಟು ಬೇಕು ಅಷ್ಟು ಸಿಗುತ್ತೆ. ಇದು ಹೋಗ್ತಾ ಇದೆ, ಇದು ಹೋಗ್ತಾ ಇದೆ. ಓಕೆ ಸರ್, ಸೊ ಇದೆಲ್ಲ ಪ್ಯಾಕಿಂಗ್, ಇದೆಲ್ಲ ಕೊರಿಯರ್ ಹೋಗೋಕೆ ರೆಡಿ ಆಗಿರುವಂತ ಪ್ಯಾಕಿಂಗ್ ಇದೆ ನೋಡಿ ಈ ಕಾರ್ನರಿಂದ ಮೇಡಮ್. ಸರ್, ಇದೆಲ್ಲ ಇನ್ ಪಾಟ್ ಏನು ಬಂದಿದೆ ಸರ್? ಇದೆಲ್ಲ ಪಾಟ್ ಪಾಟ್. ಹ್ಮ್, ಇದರಲ್ಲಿ ಸೈಜಸ್ ಎಷ್ಟರಿಂದ ಸಿಗುತ್ತೆ? 8 ಇಂಚಿಂದ. ಹಾಂ ಸರ್, 36 ಇಂಚ್ ವರೆಗೂ ಇದೆ. ಹಾಂ, ಇದರ ಮೇಲೆ ಡಿಸೈನ್ಸ್ ಬೇರೆ ಬೇರೆ ಇರುತ್ತೆ. ಸೂಪರ್ ಆಗಿದೆ ಅಲ್ಲ, ಕೆಳಗಡೆ ಬಿದ್ರು ಬ್ರೇಕ್ ಆಗಲ್ಲ. ಸೊ ಅದೊಂದು ಬೆನಿಫಿಟ್ ಇದೆ ಇದರಲ್ಲಿ. ಸಿರಾಮಿಕ್ ಆದ್ರೆ ಬ್ರೇಕ್ ಆಗುತ್ತೆ. ಸೊ ಇದರಲ್ಲಿ ಗೋಲ್ಡ್ ಫಿನಿಶಿಂಗ್ ಇರೋದು ಕೂಡ ಇರುತ್ತೆ. ಪ್ರೈಸಸ್ ಹೇಗೆ ಸರ್? ಪೀಸ್ ಮೇಲೆ ಇರುತ್ತೆ. ಸೊ ಇದರಲ್ಲಿ ಟ್ರೇಸ್ಗಳು ಅದೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಕೈಂಡ್ ಇರುತ್ತೆ. ಆ್ಯಂಡ್ ಡೈನಿಂಗ್ ಟೇಬಲ್ ಮೇಲೆ ಬೇಕಾಗಿರುವಂಥ ಎಲ್ಲ ಐಟಮ್ಸ್ಗಳು ಕೂಡ ಇವ್ರ ಹತ್ರ ಅವೈಲೇಬಲ್ ಇರುತ್ತೆ. ಸುಮಾರು ಒಂದು 100 ವೆರೈಟಿ ಇದೆ. ಹಾಂ ಸರ್, ಇದೊಂದು ವೆರೈಟಿ ಬೇರೆ, ಅದೊಂದು ವೆರೈಟಿ ಬೇರೆ, ಇದು ಬೇರೆ, ಇದು ಬೇರೆ, ಇದು ಬೇರೆ, ಇದು ಬೇರೆ, ಇದು ಬೇರೆ. ಓಕೆ, ಎಲ್ಲ ಡಿಫ್ರೆಂಟ್. ಇದೆಲ್ಲ ಹ್ಯಾಂಡಲ್, ಇದೆಲ್ಲ ಹ್ಯಾಂಡಲ್ ಪ್ಲೇಟು, ಇದೆಲ್ಲ ಹ್ಯಾಂಡಲ್ ಬರುತ್ತೆ, ಇದ್ರಿಗೂ ಹ್ಯಾಂಡಲ್ ಬರುತ್ತೆ. ಲೈಕ್ ಹೂ ಬುಟ್ಟಿ ಥರ ಯೂಸ್ ಮಾಡ್ಕೋಬಹುದು ಅದನ್ನ. ಇದೆಲ್ಲ ಹ್ಯಾಂಡಲ್ ಬರುತ್ತೆ. ಓಕೆ, ಸೂಪರ್ ಆಗಿದೆ ಅಲ್ಲ, ಚೆನ್ನಾಗಿದೆ ನೋಡಿ. ಹ್ಯಾಂಡಲ್ಸ್ ವಿತ್ ಒಳಗಡೆ ಕೂಡ ಡಿಸೈನ್ಸ್ ಬಂದಿರುತ್ತೆ. ಹ್ಯಾಂಡಲ್ ಕೂಡ ತುಂಬ ಚೆನ್ನಾಗಿದೆ. ಸೊ ಇದರಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ವೆರೈಟೀಸ್ ಕೂಡ ಅವೈಲೇಬಲ್ ಇರುತ್ತೆ. ಅದೇ ಸಿಗುತ್ತೆ ಮೇಲ್ಗಡೆದು ಇದು ಡ್ರೈ ಫ್ರೂಟ್ ಬಾಕ್ಸ್. ಡ್ರೈ ಫ್ರೂಟ್ ಬಾಕ್ಸ್ ಗ್ಲಾಸ್ ಲಿಡ್ ಬರುತ್ತಾ? ಇದು ನಿಮಗೆ ಒಂದೇ ತರದ 100 ಪೀಸ್ ಬೇಕಾದ್ರೆ ಸಿಗುತ್ತೆ. ಓಕೆ ಸರ್, ಓಕೆ. ಸೊ ಇದರಲ್ಲಿ ಎಷ್ಟರಿಂದ ಸ್ಟಾರ್ಟಿಂಗ್ ಪ್ರೈಸಸ್ ಇದೆ ಸರ್? 500 ರೂಪಾಯಿ. 500 ರೂಪಾಯಿಯಿಂದ ಇರುತ್ತೆ ಟ್ರೇಸ್ ಎಲ್ಲ. 25,000 ವರೆಗೂ ಇದೆ. ಓಕೆ ಓಕೆ, ಡಿಫ್ರೆಂಟ್ ಡಿಸೈನ್ಸ್ ಮೇಲೆ, ಸೈಜಸ್ ಮೇಲೆ. ಆಮೇಲೆ ನಮ್ದು ಥ್ರೋಟ್ ಕರ್ನಾಟಕ ಎಲ್ಲ ಅಂಗಡಿಗೆ ಸಪ್ಲೈ ಇದೆ. ಓಕೆ ಓಕೆ, ಕರ್ನಾಟಕ, ಆಂಧ್ರ ಮತ್ತು ತಮಿಳ್ನಾಡು. ಓಕೆ ಓಕೆ,
ಸೊ ಟ್ರೇಸ್ ಅಲ್ಲಿ ರೌಂಡ್ ಶೇಪ್ ಬೇಕಾದ್ರೆ ಇರುತ್ತೆ, ರೆಕ್ಟಾಂಗಲ್ ಮತ್ತೆ ಸ್ಕ್ವೇರ್ ಶೇಪ್ ಅಲ್ಲಿ ಬೇಕಾದ್ರೆ ಇರುತ್ತೆ. ಇದು ಸೆಟ್ ಬ್ಯೂಟಿಫುಲ್ ಆಗಲ್ಲ. ಇದು 3 ಪೀಸ್ ಸೆಟ್. ಓಕೆ, ಇದು 3 ಪೀಸ್ ಸೆಟ್ ಒಂದು ಸೆಲ್ ಆಗಿದೆ. ಇದರಲ್ಲಿ ಸಿಂಗಲ್ ಬೇಕಾದ್ರೂ ಕೊಡ್ತೀರಾ? ಸಿಂಗಲ್ ಬೇಕಾದ್ರೂ ಹಾಂ, ಸೆಟ್ ವೈಸ್ ಬೇಕಾದ್ರೂ ಸೆಟ್ ವೈಸ್ ತೊಗೋಬೇಕು. ಹೆಂಗೆ ಬೇಕಾದರೂ ನೀವು ತೊಗೋಬೋದು, ಕಸ್ಟಮರ್ ನಿಮ್ಮ ಇಂಟ್ರೆಸ್ಟ್ ಮೇಲೆ ತೊಗೋಬೋದು. ತುಂಬ ಚೆನ್ನಾಗಿದೆ. ಹಾಂ, ಇದು ತುಂಬ ಚೆನ್ನಾಗಿದೆ ಅಲ್ವಾ? ಎಷ್ಟು 25 inches ಆಗುತ್ತಾ ಸರ್ ಸೈಜಸ್ ಎಲ್ಲ? 15x21. ಓಕೆ ಓಕೆ, ತುಂಬ 18. ಓಕೆ ಓಕೆ, 12x18. ತುಂಬ ಚೆನ್ನಾಗಿದೆ. ಸ್ಕ್ವೇರ್ ರೆಕ್ಟಾಂಗಲ್ ಶೇಪಲ್ಲಿ ಇದರಲ್ಲಿ 3 ಸೈಜಸ್ ಇದೆ ಫ್ರೆಂಡ್ಸ್. ನಿಮಗೆ ಸಿಂಗಲ್ ಬೇಕಾದರೂ ತೊಗೋಬೋದು, ಇಲ್ಲ ದೊಡ್ಡದಾಗಿ 3 ಬೇಕಾದರೂ ಕೂಡ ತೊಗೋಬೋದು. ಮದುವೆ ಮತ್ತು ಈ ಸೀಮಂತ ಫಂಕ್ಷನ್ಗಳಲ್ಲಿ ಏನಾದರೂ ಹಣ್ಣು ಹೂ ಎಲ್ಲ ಇಟ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಡೈಮಂಡ್ ಶೇಡಿಂಗಲ್ಲಿ ನಿಮಗೆ ಬ್ಯೂಟಿಫುಲ್ ಆಗಿರುವಂಥ ದೊಡ್ಡದಾಗಿರುವಂಥ ಟ್ರೇ ಇದೆ ನೋಡಿ, ಇದಕ್ಕೆ ಲೆಗ್ಸ್ ಕೂಡ ಬರುತ್ತೆ. ಈ ರೀತಿ ತುಂಬ ದೊಡ್ಡ ಸೈಜಸ್ಸಲ್ಲಿ ಇದೆ, ಆಲ್ಮೋಸ್ಟ್ ನಿಮಗೆ 25x25 ಆ ಥರ ಬರ್ಬೋದು ಅನಿಸುತ್ತೆ. ಬೇರೆ ಬೇರೆ ಡಿಸೈನ್ಸ್ ಬರುತ್ತೆ. ಓಕೆ, ನಿಮಗೆ 100 ಪೀಸ್ ಬೇಕಾದರೂ ಸಿಗುತ್ತೆ. ಸೇಮ್ ಡಿಸೈನ್ಸ್ ಅಲ್ಲ? ಸೇಮ್ ಸೇಮ್. ಓಕೆ ಸರ್, ಸೈಜಸ್ ಎಲ್ಲ ಸೇಮ್ ಬೇಕಾದರೂ ಕೂಡ ಕೊಡ್ತೀರಲ್ವಾ? 9 inch ಇಂದ 16 inch ವರೆಗೂ ಇದೆ. 9, 10, 11, 12. ಓಕೆ, 13, 14, 15, 16 inch ವರೆಗೂ ಇದೆ. ಇದು ಗೋಲ್ಡ್ ಶೇಡಿಂಗ್ ಅಲ್ಲಿ ಶೇಡಿಂಗ್ ಏನು ಹೋಗಲ್ವಾ? ಇಲ್ಲ ಇಲ್ಲ ಇಲ್ಲ, ಇದು 10-15 ವರ್ಷ ವರೆಗೂ ಏನು ಆಗಲ್ಲ. ಏನು ಆಗಲ್ವಾ? ಓಕೆ ಓಕೆ, 10 ಇಯರ್ಸ್ ವರೆಗೂ ಪಕ್ಕ ಆರಾಮಾಗಿ ವಾಶ್ ಮಾಡಬಹುದು. ಆರಾಮಾಗಿ ವಾಶ್ ಆಗಬಹುದು. ಆಂಟಿಕ್ ಜರ್ಮನ್ ಸಿಲ್ವರ್ ಐಟಮ್ಸ್ ಇದೆಲ್ಲ ಹೊಸದಾಗಿ ಬಂದಿದೆ ನೋಡಿ. ಮಂದಾಸನ ಇದೆ, ಮಂದಾಸನ. ಇದು ಮೊಬೈಲ್ ಇಡೋ ಪ್ರೆಸ್. ಇದು ಇದೆ, ಇಲ್ಲಿ ಹಾಕ್ತಾರೆ. ಹೌದು, ಪರ್ಸ್, ಪರ್ಸ್ ಸೈಡ್ ಪರ್ಸ್. ಹಾ, ವ್ಯಾನಿಟಿ ಬ್ಯಾಗ್ ಟೈಪ್ ಅಲ್ಲಿ ಈ ತರ ಉರುಳಿ. ಓಕೆ, ಉರುಳಿ ಈ ತರ 200 ಪೀಸ್ ಬೇಕಾದ್ರೆ. ಇದು ಹೇಗೆ ಸರ್, ಪೀಸ್ ಲೆಕ್ಕನ ವೇಟ್ ಲೆಕ್ಕನ? ಇದು ಗ್ರಾಮ್ ಲೆಕ್ಕ. ಗ್ರಾಮ್ ಲೆಕ್ಕ, ಎಷ್ಟು ಸರ್ ಪರ್ ಗ್ರಾಮ್ಗೆ? ಇದೆಲ್ಲ 7 rupees. 7 rupees. ಓಕೆ, ತುಂಬ ಚೆನ್ನಾಗಿದೆ ಅಲ್ವಾ? ಸೊ ಇದರಲ್ಲಿ ನಿಮ್ಮ ಹತ್ರ ಉರುಳಿಗಳಿರುತ್ತೆ, ಪ್ಲೇಟ್ಗಳು ಅವೈಲೇಬಲ್ ಇರುತ್ತೆ, ಬರುತ್ತೆ. ಕಲಶ ಇದೆ, ಕಲಶ. ವಾವ್, ತುಂಬ ಚೆನ್ನಾಗಿದೆ. ಪಂಚಾಲ ಇದೆ, ಪಂಚಾಲ. ಓಕೆ, ಸೊ ಈ ಪರ್ಸ್ಗಳೆಲ್ಲ ಇದು ಏನಾಗುತ್ತೆ ಸರ್, ಸ್ಟಾರ್ಟಿಂಗ್ ರೇಟ್ ವೇಟ ಅದು ಇದು ಹೇಗೆ ಸರ್ ತೊಗೊಳ್ಳೋದು? ಇದು ಆಗುತ್ತೆ 2000 rupees ಆಗುತ್ತೆ. ಮೊಬೈಲ್ ಪೌಚ್ ಅಲ್ವಾ ಇದೆಲ್ಲ? ಓಕೆ ಸರ್, ಬ್ಯೂಟಿಫುಲ್ ಆಗಿದೆ, ವಿತ್ ಗೆಜ್ಜೆ ಎಲ್ಲ ಬಂದಿದೆ ನೋಡಿ. ಮಂದಾಸನದಲ್ಲಿ ನಿಮಗೆ ಚಿಕ್ಕ ಸೈಜ್, ದೊಡ್ಡ ಸೈಜ್, ಯಾವ ಸೈಜ್ ಬೇಕೋ ಆ ಸೈಜಸ್ ಎಲ್ಲ ಅವೈಲೇಬಲ್ ಇರುತ್ತೆ. ಇದು ಅಖಂಡ ದೀಪ ಇದೆ ನೋಡಿ, ಇಲ್ಲಿ ಪ್ಲೇಟ್ಗಳು ಕೂಡ ನೀವು ನೋಡ್ಬೋದು. ಇದರಲ್ಲೂ ಕೂಡ ಡಿಸೈನ್ಸ್ ಇರುತ್ತೆ, ವಿತ್ ಗೆಜ್ಜೆ ಎಲ್ಲ ಬಂದಿರುತ್ತೆ, ತುಂಬ ತುಂಬ ಚೆನ್ನಾಗಿದೆ. ಸೊ ಒಳಗಡೆ ಜೂಮ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಇದೆಲ್ಲ ರೆಗ್ಯುಲರ್ ಆದಂಥ ನಾರ್ಮಲ್ ಜರ್ಮನ್ ಸಿಲ್ವರ್ ಐಟಮ್ಸ್ಗಳಲ್ಲಿ ನಿಮಗೆ ಬಾಳೆಕಂಬ ಬರುತ್ತೆ, ದೀಪಗಳು ಇರುತ್ತೆ. ಓಕೆ ಸರ್, ಫ್ಲವರ್ ಬಾಕ್ಸ್, ತಟ್ಟೆ, ಚಂಬು, ಪಂಚಪಾತ್ರ, ಉದರ್ಣಿ, ಕುಂಕುಮ ಬಟ್ಲು, ಬೆಲ್ಲು, ಕರ್ಪೂರ ಆರತಿ, ಅಗರಬತ್ತಿ. ಸೊ ಎಲ್ಲ ಐಟಮ್ಸ್ಗಳು ಕೂಡ ಇದರಲ್ಲಿ ಅವೈಲೇಬಲ್ ಇರುತ್ತೆ. ಇದು ಹೇಗೆ ಸರ್, ಇದು ವೇಟ್ ಮೇಲೆನಾ ಹೇಗೆ? ಇಲ್ಲ, ಇದೆಲ್ಲ ಪೀಸ್ ಲೆಕ್ಕ, ಪೀಸ್ ಲೆಕ್ಕ ಬರುತ್ತೆ, ಅದರ ಮೇಲೆ ಡಿಸ್ಕೌಂಟ್ ಇರುತ್ತೆ. ಓಕೆ ಸರ್, ಇದು ನಮ್ದೇ ಓನ್ ಮ್ಯಾನುಫ್ಯಾಕ್ಚರ್ ಮೇಡಮ್. ಓಕೆ, ನಿಮ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರುತ್ತೆ. ಓಕೆ, ಸಂಭವ ಅಂತೇಳಿ ಸೀಲ್ ಕೂಡ ಇದೆ ಇದು. ಓಕೆ, ಸೊ ಇದರಲ್ಲಿ ಸಾಕಷ್ಟು ವೆರೈಟಿ ಇರುತ್ತಲ್ವಾ? ನಿಮಗೆ ಏನು ಬೇಕಾದರೂ ಕೂಡ ಇದರಲ್ಲಿ ಅವೈಲೇಬಲ್ ಇರುತ್ತೆ. ನಾರ್ಮಲ್ ಆದ ಸೊ ಪ್ರತಿಯೊಂದ್ರ ಮೇಲೆ ಸಂಭವ ಅಂತೇಳಿ ಬರುತ್ತೆ. ಓಕೆ, ಇದು 100 year ಗ್ಯಾರಂಟಿ. ಹೌದಾ? ನಾರ್ಮಲ್ ಆಗಿ ವಾಶ್ ಮಾಡ್ಬೋದಾ? ಎಷ್ಟು ಇಯರ್? ಪ್ಯೂರ್ ಜರ್ಮನ್ ಸಿಲ್ವರ್ ಐಟಮ್ಸ್. ಓಕೆ ಸರ್, ಓಕೆ. ಸೊ ಇವ್ರದ್ದು ಓನ್ ಪ್ರಾಡಕ್ಟ್. ಇದು ಒಂದು ಪೀಸ್ ಬಂದು 225 rupees. ಓಕೆ, ಮಾಮೂಲಿ ವೈಟ್ ಮೆಟಲ್ ಅಂದ್ರೆ ನಿಮ್ಗೆ ಅರ್ಧ ರೇಟ್, 112 rupees. ಓಕೆ ಸರ್, ಸೊ ವೇಟ್ ಕೂಡ ಇದೆ, ಇದು ಚೆನ್ನಾಗಿದೆ ವೇಟ್ ಕೂಡ. ನಿಮ್ದು ಪ್ರಾಡಕ್ಟ್ ಅಲ್ಲಿ ಏನೇನು ಸಿಗುತ್ತೆ ಸರ್, ನಿಮ್ದೇ ಏನಿದೆ ಮ್ಯಾನುಫ್ಯಾಕ್ಚರಿಂಗ್? ತಟ್ಟೆ ಮ್ಯಾನುಫ್ಯಾಕ್ಚರ್ ಇದೆ, ಈ ತರ ಸೆಟ್ ಇದೆ, ಇದರ ನಂದೇ ಮ್ಯಾನುಫ್ಯಾಕ್ಚರ್. ಇದೆಲ್ಲ ನಿಮ್ದೇ, ಕ್ವಾಲಿಟಿ ವೈಸ್ ಚೆನ್ನಾಗಿರುತ್ತೆ ಇದು. ಓಕೆ ಸರ್, ತುಳಸಿ ಮಂಟಪ ಇದೆ ಅಂತ ಜರ್ಮನ್ ಸಿಲ್ವರ್ ಅಲ್ವಾ? ಓಕೆ, ಆಮೇಲೆ ಅಷ್ಟಲಕ್ಷ್ಮಿ ಪ್ಲೇಟ್ ಇದೆ, ಫ್ಯಾನ್ಸಿ ಪ್ಲೇಟ್ ಇದೆ, ಕಾಮಾಕ್ಷಿ ದೀಪ ಇದೆ. ಪೂಜೆ ಸೆಟ್ಟು ಕಂಪ್ಲೀಟ್, ಕಾಮಾಕ್ಷಿ ದೀಪ, ಕಳಶ ಆ್ಯಂಡ್ ಪ್ಲೇಟ್ಗಳಲ್ಲಿ ಚಿಕ್ಕ ಸೈಜ್ನಿಂದ ದೊಡ್ಡ ಸೈಜಸ್ವರೆಗೂ ಪ್ಲೇಟಲ್ಲಿ ಸೈಜಸ್ ಅವೈಲೇಬಲ್ ಇರುತ್ತೆ. ಇದು ಮಂತ್ರಾಕ್ಷತೆ ಫ್ಲವರ್ಸ್, ಆಮೇಲೆ ಇದು ಮಾಲಾ, ಲಕ್ಷ್ಮಿ ಕಾಯಿನ್, ಸಿಲ್ವರ್ ಗೋಲ್ಡ್, ಆಮೇಲೆ ಮಾಲಾ, ಆಮೇಲೆ ಫೂಲು, ಸಿಲ್ವರ್ ಗೋಲ್ಡ್, ಆಮೇಲೆ ದೊಡ್ಡ ಸೈಜ್ ಪ್ರಕಾರ. ಓಕೆ, ದೊಡ್ಡ ಸೈಜ್ ಬೇಕಾದ್ರೆ ದೊಡ್ಡ ಸೈಜ್, ಚಿಕ್ಕದಾದ್ರೆ ಚಿಕ್ಕದು ಸೈಜ್ ಪ್ರಕಾರನೇ ಜೋಡಿಸಿಟ್ಟಿದ್ದೀರಾ? ಓಕೆ ಸರ್, ಇದರಲ್ಲಿ 9, 12 ವೆರೈಟಿ ಇದೆ. ವಿಳೆದೆಲೆ ಥರ ರೆಡಿಮೇಡ್ ತೆಂಗಿನಕಾಯಿ ಕೆಳಗಡೆ ಇಡ್ತೀವಲ್ವಾ ಅದನ್ನು. ಇದೆಲ್ಲ ಸಿಂಪಲ್ ಸಿಂಪಲ್ ಸಿಂಗಲ್ ಎಲ್ಲ ತಗೋಬೋದಲ್ವಾ ಸರ್ ಇದೆಲ್ಲ? ಒಬ್ಬರಿಗೆ ಜಾಸ್ತಿ ಹೋಗೋದು. ಓಕೆ, ಸಿಂಗಲ್ ಕೊಡ್ತೀರಿ? ಓಕೆ, ಇದು ಬ್ರಾಸು ಜರ್ಮನ್ ಸಿಲ್ವರ್ ಮಿಕ್ಸ್ ಬರುತ್ತೆ, ಇದರ ಲೈಫ್ 10-15 years ಇರುತ್ತೆ ಸರ್. ಓಕೆ ಓಕೆ,
ಜಾಸ್ತಿ ದಿವಸ ಪಾಲಿಶ್ ಇರಲ್ಲ. ಪೂಜಾ ಸೆಟ್ಟು ಹಿಂದೆ ಇರೋದು ಫುಲ್ ಸೆಟ್ಟೆ ಬರುತ್ತೆ. ಇದ್ರಲ್ಲಿ ತುಂಬಾ ವೆರೈಟಿ ಇದೆ, ತಟ್ಟೆ ಚಂಬು ದೀಪ ಸೊ ಇದರಲ್ಲಿ ಗೋಲ್ಡ್ ಫಿನಿಶಿಂಗ್ ಬೇಕಾದರೂ ಇರುತ್ತೆ ಆ್ಯಂಡ್ ಕಲರ್ ಫಿನಿಶಿಂಗ್ ಬೇಕಾದರೂ ಕೂಡ ಕೊಟ್ಟಿದ್ದಾರೆ ನೋಡಿ. ತುಂಬ ಚೆನ್ನಾಗಿದೆ ದೀಪಾವಳಿಗೆ ಅಂತೇಳಿ ಬಂದಿರುವಂಥದ್ದು. ಬಾಗಿಲ್ದು ತೋರಣ ಅಲ್ವಾ ಇದೆಲ್ಲ ದೇವ್ರ ಮನೆಗೆ ಹಾಕೋದು. ಇದರಲ್ಲಿ ವೆರೈಟೀಸ್ ಇದೆಯಾ ಸರ್ ನಿಮ್ಮ ಹತ್ರ? ಸ್ಟೋನ್ ವರ್ಕ್ ಕೂಡ ಬಂದಿರುತ್ತೆ, ಸಿಲ್ವರ್ದು ಇಲ್ಲಿ ಬಾಗಿಲಿಗೆ ಹಾಕಿದ್ದಾರೆ ನೋಡಿ, ಈ ರೀತಿ ಬರುತ್ತೆ. ನಿಮ್ದು ದೊಡ್ಡ ಬಾಗಿಲಿದ್ರು ಕೂಡ ಆಗುತ್ತೆ. ಇದರಲ್ಲಿ ಲೀವ್ಸ್ ಎಲ್ಲ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಮೀನಾಕರಿ ವರ್ಕ ಸರ್ ಇದೆಲ್ಲ? ಹ್ಮ್, ವಿತ್ ಮೀನಾಕರಿ ವರ್ಕ್ ಮೂರು ಸೈಜ್ ಅಲ್ಲಿ ಪರಾತ್ ಬರುತ್ತೆ ನೋಡಿ. ತುಂಬಾ ನೀವು ಹೂಗಳು ಮತ್ತೆ ಫ್ರೂಟ್ಸ್ ಆ ರೀತಿ ದೇವ್ರ ಪೂಜೆಯಲ್ಲಿ ಎಲ್ಲ ಏನಾದ್ರೂ ಸಾಮಾನು ಇಟ್ಕೊಳಕ್ಕೆ ಯೂಸ್ ಮಾಡಬಹುದು. ಲುಕ್ ವೈಸ್ ತುಂಬಾ ಚೆನ್ನಾಗಿರುತ್ತೆ. ಫಿನಿಶಿಂಗ್ ಏನು ಹೋಗೋದಿಲ್ವಾ ಸರ್ ಇದು? ನಾರ್ಮಲ್ ಆಗಿ ಯೂಸ್ ಮಾಡಬಹುದು ಇದು. ಸೊ ಇದೊಂದು ಫಿನಿಶಿಂಗ್ ಬರುತ್ತೆ ಮೆರೂನ್ ವಿತ್ ಗೋಲ್ಡ್ ಕಲರ್ ಅಲ್ಲಿ. ಸೊ ಇವಾಗ ನಾವು ನೋಡಿರೋದು ವೈಟ್, ಇದು ಬಂದ್ರೆ ಮೆರೂನ್ ಕಲರ್ ವಿತ್ ಪೀಕಾಕ್ ಡಿಸೈನ್ ಕೊಟ್ಟಿದ್ದಾರೆ ನೋಡಿ. ಬ್ಯೂಟಿಫುಲ್ ಪೀಕಾಕ್ ಇದೆ, ತುಂಬಾ ಚೆನ್ನಾಗಿದೆ. ಅವೈಲೇಬಲ್ ಇರತ್ತೆ ಮೀನಾಕರಿಯಲ್ಲಿ, ಚೊಂಬುಗಳು ಕೂಡ ಅವೈಲೇಬಲ್ ಇರತ್ತೆ ನೋಡಿ. ಸೊ ಇದೆಲ್ಲ ವೈಟ್ ಮೆಟ್ಲು. ಓಕೆ, ಇದು ಲೈಫ್ ಬಂದು 5 ವರ್ಷ ಇರುತ್ತೆ. ಓಕೆ ಸರ್, ಇದು ಪ್ರೈಸಸ್ ಎಲ್ಲ ಕಮ್ಮಿನಾ ಸರ್? ಹೇಗೆ? ತುಂಬಾ ಕಮ್ಮಿ. ಹಾ, ಇದು ಟಿಫಿನ್ ಬಾಕ್ಸಸ್ ಸ್ಟೀಲ್ ಏನು ಸರ್ ಇದು? ಇದು ಹೊರಗಡೆ ಸ್ಟೀಲ್ ಬರುತ್ತೆ, ಮೇಲೆ ಮೀನಾಕರಿ ಬರುತ್ತೆ. ಓಕೆ ಓಕೆ. ಸೊ ಮೀನಾಕರಿಯಲ್ಲಿ ಎಲ್ಲ ಆಂಧ್ರ ಕರ್ನಾಟಕ ತಮಿಳುನಾಡು ತಕೊಂಡು ಹೋಗ್ತಾರೆ. ಸೊ ಇದರಲ್ಲಿ ಎಲ್ಲ ವೆರೈಟೀಸ್ ಇದೆ ನಿಮಗೆ. ಸೈಜಸ್ ಆ್ಯಂಡ್ ಡಿಸೈನ್ಸ್ ಬೇರೆ ಬೇರೆ ಇರುತ್ತೆ ನೋಡಿ, ಶೇಪ್ಸ್ ಬೇರೆ ಬೇರೆ ಇರುತ್ತೆ. ವೈಟ್ ಇದೆ, ಸ್ಟೀಲೇ ಇರುತ್ತೆ, ಅದ್ರ ಮೇಲೆ ಮೀನಾಕರಿ ವರ್ಕ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಸೊ ಅವಾಗಲೇ ನೋಡಿದ್ವಲ್ಲ ಆ ರೀತಿ ಪರಾತ್ ಇದೆ ನೋಡಿ ಇಲ್ಲಿ ನಿಮಗೆ. ಸೊ ಇದರಲ್ಲಿ ಬೌಲ್ಸ್ಗಳು ಬೇಕಾದರೂ ಅವೈಲೇಬಲ್ ಇರುತ್ತೆ. ಆಮೇಲೆ ಪ್ಲೇಟ್ಸ್ಗಳು, ಚಿಕ್ಕ ಚಿಕ್ಕ ಪ್ರಸಾದದ ಬೌಲ್ಗಳು ಆ ರೀತಿ ಯೂಸ್ ಮಾಡ್ಕೋಬೋದು. ಪೂಜೆ ಟೈಮಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಇದರಲ್ಲಿ ಎಷ್ಟು ಬೇಕಷ್ಟು ಇವ್ರ ಹತ್ರ ಕ್ವಾಂಟಿಟಿ ವೈಸ್ ಅವೈಲೇಬಲ್ ಇರುತ್ತೆ. ಇದೆಲ್ಲ ಹೇಗೆ ಸರ್, ಸ್ಟಾರ್ಟಿಂಗ್ ಪ್ರೈಸಸ್ ಎಷ್ಟು ಬರುತ್ತೆ ಈ ಬೌಲ್ದಂದ್ರೆ? ಸ್ಟಾರ್ಟಿಂಗ್ ಎಲ್ಲ 75 ರುಪೀಸು, 60 ರುಪೀಸ್. ಹ್ಞೂ, ಆ ರೀತಿ ಕಮ್ಮಿನೇನಾ? ಪೂಜೆ ಮಾಡೋ ಟೈಮಲ್ಲಿ ಬ್ಯಾಕ್ ಸೈಡಲ್ಲಿ ಹಾಕುವಂಥ ಬ್ಯಾಕ್ ಡ್ರಾಪ್ ಬಟ್ಟೆ ಇದೆ ನೋಡಿ ಇದು. ಸೊ ಮಿನಿಮಮ್ ಎಷ್ಟಾದರೆ ಕೊಡ್ತೀರಾ ಸರ್ ನೀವು? ಇದು ಮಿನಿಮಮ್ 10 ಪೀಸು. ಬಲ್ಕಲ್ಲಿ ಕ್ವಾಂಟಿಟಿ ವೈಸ್ ಆರ್ಡ್ರ್ ಮಾಡಿದ್ರೆ ಕೊಡ್ತೀರಾ? 500 ರೂಪಾಯಿ ಈಚ್ ಒನ್. ಓಕೆ ಸರ್, ಓಕೆ ಸರ್, ಓಕೆ. ಬೇರೆ ಬೇರೆ ಪ್ರಿಂಟ್ಸ್ ಇರೋದಿದ್ರೆ ಈ ರೀತಿ ನಿಮಗೆ ಬ್ಯೂಟಿಫುಲ್ ಆಗಿರುವಂಥ ಗಣೇಶನ್ ಇರುವಂಥ ಬಟ್ಟೆ ಕೂಡ ಅವೈಲೇಬಲ್ ಇರುತ್ತೆ ನೋಡಿ. ಓಕೆ, ಸೂಪರ್ ಆಗಿದೆ ಅಲ್ಲ. ಸೆಟ್ ವೈಸ್ ಗಿಫ್ಟಿಂಗ್ ಎಲ್ಲ ಕೊಡ್ಬೋದಲ್ವಾ? ಇದು 4 ಪೀಸ್ ಇದೆ, ಇದು 4 ಪೀಸ್ ಇದೆ, 6 ಪೀಸ್ ಇದೆ. ಹಾಂ ಹಾಂ, 2 ಪೀಸ್ ಇದೆ. ವಾವ್, ಲಾಂಗ್ ಅಲ್ಲಿ 2 ಪೀಸ್. ಓಕೆ, ಸೊ ಇದು ಕೂಡ ಚೆನ್ನಾಗಿದೆ. ಟೀ ಟೇಬಲ್ ಮೇಲೆಲ್ಲ ಏನಾದರೂ ಡ್ರೈ ಫ್ರೂಟ್ಸ್, ಸೊಂಪು ಕಾಳು ಎಲ್ಲ ಇಟ್ಕೋಬೋದಲ್ವಾ? ವೆಯ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ವಿತ್ ನಿಮಗೆ ಪ್ಲೇಟ್ ಆ್ಯಂಡ್ ಸ್ಪೂನ್ ಎಲ್ಲ ಬಂದಿರುತ್ತೆ ನೋಡಿ. ಇದೆಲ್ಲ ಇದು ಸ್ವಲ್ಪ ಕಾಸ್ಟ್ಲಿ. ಇದು ಗ್ಲಾಸಸ್, ಇದರಲ್ಲಿ ನೀರೆಲ್ಲ ಕುಡಿಬೋದಾ ಸರ್? ಕುಡಿಬೋದು, ಅಂದರೆ ವೈಟ್ ಮೆಟ್ಲು. ಇದು ಮ್ಯಾಕ್ಸಿಮಮ್ ಒಂದು 5 ವರ್ಷ ಇರುತ್ತೆ. ಮ್ಯಾಕ್ಸಿಮಮ್ 5 ವರ್ಷ. ಇದರಲ್ಲಿ ಕ್ವಾಂಟಿಟಿ ಇಷ್ಟು ಎಷ್ಟು ಬೇಕಾದರೂ ಕೂಡ ಕೊಡ್ತೀರಾ? 10 ಪೀಸ್ ಬೇಕಾದರೂ ಇದೆ. ಹ್ಞೂ, ನೋಡೋದಕ್ಕೆ ಆ್ಯಸ್ ಇಟ್ ಇಸ್ ಸಿಲ್ವರ್ ಥರ ಕಾಣಿಸುತ್ತೆ, ಫಂಕ್ಷನ್ಗಳಲ್ಲಿ ಯೂಸ್ ಮಾಡ್ಬೋದು. ಫಂಕ್ಷನ್ಸ್ ಇದೆ, ಇದೆಲ್ಲ ವೆಯ್ಟ್ ಮೇಲೆ ಅಲ್ವಾ ಸರ್? ಹೌದು. ಓಕೆ, ಸೊ ಇದರಲ್ಲಿ ದೀಪಗಳಿದೆ ನೋಡಿ, ಸಾಕಷ್ಟು ದೀಪಗಳಿದೆ. ಹೊರಗಡೆನೇ ಆಲ್ರೆಡಿ ಉರುಳಿ ಮತ್ತು ಪೌಚಸ್ ಎಲ್ಲ ನೋಡಿದ್ದೀವಿ. ಇದರಲ್ಲಿ ದೀಪಗಳು ತುಂಬ ದೊಡ್ಡ ಸೈಜಸ್ಸಲ್ಲಿ ಕೂಡ ನಿಮಗೆ ದೀಪಗಳು ಅವೈಲೇಬಲ್ ಇರುತ್ತೆ. ಜೊತೆಗೆ ಈ ರೀತಿ ಫ್ಲವರ್ ಬುಟ್ಟಿಗಳು ವಿತ್ ಪೀಕಾಕ್ ಡಿಸೈನಲ್ಲೆಲ್ಲ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಸೊ ಇದರಲ್ಲಿ ಬೇಕಾದರೂ ಕೂಡ ನೀವು ಇವರಿಗೆ ಆರ್ಡರ್ ಮಾಡ್ಬೋದು, ಇಲ್ಲ ಡೈರೆಕ್ಟಾಗಿ ಬಂದು ಕೂಡ ತೊಗೋಬೋದು. ಇದರಲ್ಲಿ ನಿಮ್ಮ ಓನ್ ಪ್ರಾಡಕ್ಟಾ ಸರ್? ಓಕೆ, ಸೊ ಇವ್ರದ್ದೇ ಓನ್ ಪ್ರಾಡಕ್ಟ್ ಇದೆ ನೋಡಿ. ಇದೆಲ್ಲ ವಿತ್ ಬಾಕ್ಸ್ ಸಮೇತ ಬಂದಿದೆ, ಹಸು ಕರು. ಓಕೆ, ಇದರಲ್ಲಿ ಸಿಲ್ವರು ಮತ್ತು ಗೋಲ್ಡು ಎರಡು ಫಿನಿಶಿಂಗ್ ಇರುತ್ತಲ್ವಾ? ಓಕೆ ಸರ್, ಸಂಭವ ಪ್ರಾಡಕ್ಟ್, ಓನ್ ಪ್ರಾಡಕ್ಟ್ ಇದೆ. ಓಕೆ, ಮದುವೆ ಗ್ರಹ ಅವೈಲೇಬಲ್ ಇರುತ್ತೆ ನೋಡಿ. ಹಸು ಕರು ಈ ರೀತಿ ಚಿಕ್ಕ ಚಿಕ್ಕದಾಗಿರುವಂಥ ದೀಪಗಳು ಬೇಕಾದರೂ ಕೂಡ ಅವೈಲೇಬಲ್ ಇರುತ್ತೆ. ರಿಟರ್ನ್ ಗಿಫ್ಟ್ಗೆ ನಿಮ್ಗೆ ಏನು ಐಟಮ್ ಬೇಕೋ ಅದೆಲ್ಲ ಎಷ್ಟು ಬೇಕಷ್ಟು ಬಲ್ಕಲ್ಲಿ ಕ್ವಾಂಟಿಟಿ ಇರುತ್ತೆ ಫ್ರೆಂಡ್ಸ್. ಸೊ ಅದರಲ್ಲಿ ಡಿಸ್ಪ್ಲೇಗ್ ಅಂತೇಳಿ ಮಾತ್ರ ಇದನ್ನು ಇಲ್ಲಿ ಇಟ್ಟಿದ್ದಾರೆ. ಇದರಲ್ಲಿ ಎಲ್ಲನೂ ನಿಮಗೆ ತೋರಿಸೋಕ್ಕಾಗಲ್ಲ, ಬಟ್ ಇವ್ರ ಹತ್ರ ಬಲ್ಕಲ್ಲಿ ಕ್ವಾಂಟಿಟಿ ವೈಸ್ ತುಂಬ ತುಂಬ ಇರುತ್ತೆ. ಇಂಪೋರ್ಟೆಡ್ ಐಟಮ್ಸ್ ಇರುತ್ತೆ ನೋಡಿ, ಬ್ಲೂ ಬಾಕ್ಸಲ್ಲಿ ಇರೋದೆಲ್ಲ ನಿಮಗೆ ಇಂಪೋರ್ಟೆಡ್ ಐಟಮ್ಸ್ ಸಿಗುತ್ತೆ. ಓಕೆ, ಈ ರೀತಿ ಪ್ಯಾಕಿಂಗ್ ಬರುತ್ತಲ್ವಾ? ಕಸ್ಟಮರ್ಗೆ ಇದೇ ರೀತಿ ಕಳಿಸ್ತೀರಲ್ವಾ ಸರ್ ನೀವು ಪ್ಯಾಕಿಂಗ್? ವಾ, ಸೊ ಆವಾಗಲೇ ನಾವು ನಿಮಗೆ ವಿತ್ ಕವರ್ ತೋರಿಸಿದ್ದೀವಿ. ವಿತೌಟ್ ಕವರ್ ನೋಡಿದ್ರೆ ಶೈನಿಂಗ್ ಹೇಗಿರುತ್ತೆ ಅಂತೇಳಿ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಸಿಲ್ವರನ್ನು ಹೇಗೆ ಯೂಸ್ ಮಾಡ್ತೀರೋ ಆ ರೀತಿ ನೀವು ಈ ಇಂಪೋರ್ಟೆಡ್ ಜರ್ಮನ್ ಸಿಲ್ವರ್ ಐಟಮ್ನ ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ.
ಸೊ ಇದು ದೊಡ್ಡ ಸೈಜಲ್ಲಿ ಅವಾಗಲೇ ನಾವು ನೋಡಿದ್ದೀವಿ ಹೊರಗಡೆ ಕೂಡ ಇತ್ತು ಆ ರೀತಿ ಡ್ರೆಸ್ಗಳು. ಸೊ ಇದೆಲ್ಲ ಫಿನಿಷಿಂಗ್ ವೈಸ್ ನೋಡಿ, ಈ ರೀತಿ ಬಾಕ್ಸಲ್ಲೇ ಬರುತ್ತೆ. ಫುಲ್ ಸಿಲ್ವರ್ ಹೇಗಿರುತ್ತೆ ಆ ರೀತಿ ಪಳಪಳ ಅಂತ ಹೊಳೆಯುತ್ತೆ. ಕೆಳಗಡೆ ಈ ರೀತಿ ಲೆಗ್ ಬರುತ್ತೆ, ಕೆಳಗಡೆ ಕೂಡ ಡಿಸೈನ್ಸ್ ನೀವು ನೋಡ್ಬೋದು. ಸೈಡಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸ್ ಬರುತ್ತೆ. ಇದಕ್ಕಾದರೆ ಕೋಕೋನಟ್ ಟ್ರೀ ಡಿಸೈನ್ಸ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಸೊ ತುಂಬ ವೆರೈಟೀಸ್ ಇರುತ್ತೆ ಫ್ರೆಂಡ್ಸ್, ಬೇರೆ ಬೇರೆ ಡಿಸೈನ್ಸಲ್ಲಿ, ಬೇರೆ ಬೇರೆ ಶೇಪ್ಸಲ್ಲಿ, ಬೇರೆ ಬೇರೆ ಸೈಜಸ್ಸಲ್ಲಿ ಯಾವ ರೀತಿ ನಿಮಗೆ ಬೇಕೋ ಆ ರೀತಿ ಅವೈಲೇಬಲ್ ಇರುತ್ತೆ. ಒನ್ಸ್ ನಿಮ್ಮ ಬಜೆಟ್ ಎಷ್ಟಿದೆ ಅಂತ ಹೇಳ್ಬೋದು, ಅವರು ನಿಮಗೆ ಯಾವ ರೀತಿ ಐಟಮ್ಸ್ಗಳು ಸೂಟ್ ಆಗುತ್ತೆ ಅದನ್ನು ಅವ್ರು ಕೊಡ್ತಾರೆ. ಓಕೆ ಸರ್, ಇದೆಲ್ಲ ಅದೇ ಪ್ಯಾಕಿಂಗ್ ಅಲ್ವಾ? ಸೊ ಗಿಫ್ಟ್ ಪರ್ಪಸ್ ತೊಗೋತಾ ಇದ್ದಾರೆ ಸರ್ ಇವರು? ವಾವ್, ವಿತ್ ಹ್ಯಾಂಡಲ್ ಇರೋದು. ಈ ರೀತಿ ಗಿಫ್ಟ್ ಬಾಕ್ಸ್ ಟೈಪಲ್ಲಿ ನಿಮಗೆ ಗಿಫ್ಟ್ ಪ್ಯಾಕಿಂಗೇ ಮಾಡ್ತಾ ಇದ್ದಾರೆ ನೋಡಿ, ವಿತ್ ಗಿಫ್ಟ್ ಕವರ್ ಹಾಕಿಬಿಟ್ಟು. ಸೊ ಇದೆಲ್ಲ ಕಂಪ್ಲೀಟ್ ನೀವೇ ಮಾಡಿ ಕಳಿಸ್ಬಿಡ್ತೀರಲ್ವಾ? ಇವರು ನಿಮಗೆ ಗಿಫ್ಟ್ ಪ್ಯಾಕಿಂಗ್ ಮಾಡಿಬಿಟ್ಟು. ಸೊ ಈ ರೀತಿ ಬಲ್ಕಲ್ಲಿ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿ ಕೂಡ ಇವ್ರ ಹತ್ರ ಅವೈಲೇಬಲ್ ಇರುತ್ತೆ. ತುಂಬ ಚೆನ್ನಾಗಿದೆ ಅಲ್ವಾ, ಬ್ಯೂಟಿಫುಲ್ ಫ್ಲವರ್ ಬುಟ್ಟಿ ಇದೆ ಇದು. ಇದರಲ್ಲಿ ಸೈಜಸ್ ದೊಡ್ಡದು ಚಿಕ್ಕದು ಸಿಗುತ್ತಲ್ವ ಸರ್? ಓಕೆ. ಸೊ ಇದರಲ್ಲಿ ಇನ್ಸ್ಟ್ರಕ್ಷನ್ಸ್ ಕೂಡ ಇರುತ್ತೆ ನೋಡಿ, ಬಾಕ್ಸಲ್ಲೇ ನಿಮಗೆ ಇನ್ಸ್ಟ್ರಕ್ಷನ್ಸ್ ಕೂಡ ಕೊಡ್ತಾರೆ ಅದನ್ನು ಹೇಗೆ ಮೇಂಟೈನ್ ಮಾಡೋದು ಅಂತೇಳಿ. ಸೊ ಆರಾಮಾಗಿ ಇದನ್ನು ಫಾಲೋ ಮಾಡಿದ್ರೆ ನೀವು ತುಂಬ ಚೆನ್ನಾಗಿ ಇದನ್ನು ಬಾಳಿಕೆ ಬರುತ್ತೆ, ಅದನ್ನು ಯೂಸ್ ಮಾಡ್ಕೊಂಡು ಹೋಗ್ಬೋದು.